ಇವತ್ತು ನಾವು ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಭೀಮಳ್ಳಿ ಗ್ರಾಮ ಪಂಚಾಯಿತಿಯಿಂದ ಪಟ್ನಾ ಗ್ರಾಮದವರೆಗೂ ಡಾಂಬರ್ ರಸ್ತೆ ಮಾಡಿದ್ದಾರೆ. ಆ ಡಾಂಬರ್ ರಸ್ತೆ ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ನಾನು ಇವತ್ತು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ದಯಮಾಡಿ ಇಲ್ಲಿ ಬರಬೇಕು. ಇದು ಡಾಂಬರ್ ರಸ್ತೆ ಯಾವ ರೀತಿ ಅಂದರೆ ಬರೀ ಮಣ್ಣಿನ ಮೇಲೆ ಡಾಂಬರನ್ನು ಹಾಕಿ ಇವತ್ತು ಕೋಟ್ಯಾಂತರ ರೂಪಾಯಿ ವಸೂಲಿ ಮಾಡುವಂಥ ಕೆಲಸವನ್ನು ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಇವ್ರ ಜೊತೆಗೆ ರಾಜಕಾರಣಿಗಳು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ತಾವು ಗಮನಿಸಬಹುದು ಇಲ್ಲಿ ರಸ್ತೆ ಯಾವ ರೀತಿ ಇದೆ ಅಂಥೇಳಿ. ಈಗ ನೋಡಿ, ಬರೀ ನೆಲದ ಮೇಲೆ ಈ ಥರ ಡಾಂಬರ್ ರಸ್ತೆಯನ್ನು ಮಾಡಿ ಸರ್ಕಾರದ ಬೊಕ್ಕಸೆಗೆ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾ ಇರುವಂಥ ಅಧಿಕಾರಿಗಳು ಮತ್ತು ಇವರಿಗೆ ಸಾಥ್ ನೀಡುತ್ತಿರುವಂಥ ಜನಪ್ರತಿನಿಧಿಗಳಿಗೆ ಯಾವ ರೀತಿಯಾಗಿ ಹೇಳಬೇಕು ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ. ಇವತ್ತು ಜನರ ತೆರಿಗೆ ಹಣವನ್ನು ಈ ರೀತಿಯಾಗಿ ಲೂಟಿ ಮಾಡ್ತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ? ಇವತ್ತು BJP ಸರ್ಕಾರ, ಭ್ರಷ್ಟ ಸರ್ಕಾರ, ಬಂಡ ಸರ್ಕಾರ, 40% ಕಮಿಷನ್ ಸರ್ಕಾರ ಅಲ್ಲ, ಇದು 100% ಕಮಿಷನ್ ಸರ್ಕಾರ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಇಲ್ಲಿ ನೀವು ಗಮನಿಸ್ಬೋದು, ಇದು ಡಾಂಬರ್ ರಸ್ತೆ. ಈ ಡಾಂಬರ್ ರಸ್ತೆ ಯಾವ ಮಟ್ಟದಿದೆ ಇವತ್ತು ಇಲ್ಲಿ ನೋಡಿ, ಬರೀ ಕೈಯಿಂದ ತೆಗೆದ್ರೆ ಮಾತ್ರ ಈ ರೀತಿ ಡಾಂಬರ್ ಬರ್ತಾ ಇದೆ. ಆಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು, ಯಾವುದೇ ಕಲ್ಲುಗಳಿಲ್ಲ, ಜಲ್ಲಿ ಇಲ್ಲ, ಏನಿಲ್ಲ, ಬರೀ ಮೇಲ್ಗಡೆ ಏನದು ಡಾಂಬರನ್ನು ಹಾಕಿ ಕೋಟ್ಯಾಂತರ ರೂಪಾಯಿ ಇವತ್ತು ಲೂಟಿ ಮಾಡಿದ್ದಾರೆ ಅನ್ನೋಕ್ಕೆ ಇದು ಸಾಕ್ಷಿಯಾಗಿದೆ. ಆ ಕಾರಣಕ್ಕಾಗಿ ಬಂಧುಗಳೇ, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂಥ ಶಾಸಕರುಗಳಿಗೆ, ಸಂಬಂಧಪಟ್ಟಂಥ ಏನು ಎಲ್ಲರಿಗೂ ಕೂಡ ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಈ ರಸ್ತೆ ಕಳಪೆ ಮಟ್ಟದ ರಸ್ತೆ ಆಗಿದ್ದು ಕಳಪೆ ಅಲ್ಲ, ಸಂಪೂರ್ಣ ಅವೈಜ್ಞಾನಿಕ ಮತ್ತು ಲೂಟಿ ಮಾಡಿರುವಂಥ ರಸ್ತೆ ಇದು. ಯಾಕಂದರೆ ಇವತ್ತು ಕೈಯಿಂದ ಕಿತ್ತಿದ್ರೆ ಮಾತ್ರ ಡಾಂಬರ್ ಬರ್ತಾ ಇದೆ, ನಾಳೆ ಯಾವುದಾದ್ರೂ ವೆಹಿಕಲ್ಗಳು ಅಥವಾ 4-wheeler ಒಂದೆರಡು ದಿನ ಓಡಾಡಿದ್ರೆ ಪೂರ್ತಿ ರಸ್ತೆಯೇ ಸರ್ವನಾಶ. ಬರೀ ಬಿಲ್ ಎತ್ತುವ ಸಲುವಾಗಿ ಅಧಿಕಾರಿಗಳು, ಗುತ್ತಿಗೆದಾರರು ಸೇರಿಬಿಟ್ಟು ಇವತ್ತು ಲೂಟಿ ಮಾಡ್ತಾಯಿದ್ದಾರೆ. ಈ ಲೂಟಿಯನ್ನು ತಡೆಗಟ್ಟುವುದು ನಮ್ಮ ಆದ್ಯ ಕರ್ತವ್ಯ. ಆ ಕಾರಣಕ್ಕಾಗಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಏನು ಇವತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದಂಥ ನಾನು ಸೈಬಣ್ಣ ಜಮಾದಾರ್, ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಗುತ್ತಿಗೆದಾರರು ಮತ್ತು ಸಂಬಂಧಪಟ್ಟಂಥ ಏನು ಹೆಡ್ ಇದೆ ಎಲ್ಲ